ಶ್ರೀಮುರಳಿಯವರಾಗಿರ್ಬೋದು, ವಿಜಯ ರಾಘವೇಂದ್ರ ಅವರ ಮಗ ಶೌರ್ಯ ಕುಟುಂಬದ ಸದಸ್ಯರು ಭಾಗಿಯಾಗಿದ್ದು ಅಶ್ವಿನಿ ಮೇಡಮ್ ಹೋಗಿರಲಿಲ್ಲ, ಮನೆಯಲ್ಲೇ ಇದ್ರು. ಇದೀಗ ವಿಜಯ ರಾಘವೇಂದ್ರ ಅವರು ವಾಪಸ್ ಬೆಂಗಳೂರಿಗೆ ಬಂದಾಗಿದೆ, ಮನೆಯಲ್ಲಿಯೇ ರೆಸ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಟೈಮ್ನಲ್ಲಿ ಅಶ್ವಿನಿ ಮೇಡಮ್ ಕೂಡ ಕಾಲ್ ಮಾಡಿ ವಿಜಯ ರಾಘವೇಂದ್ರ ಹತ್ತಿರ ಮಾತನಾಡಿದ್ದಾರೆ, ಯೋಗಕ್ಷೇಮ ವಿಚಾರಿಸಿದ್ದಾರೆ. ಎಸ್, ಈ ಒಂದು ಟೈಮ್ನಲ್ಲಿ ಧೈರ್ಯನೇ ತುಂಬುವುದು, ಆತ್ಮಸ್ಥೈರ್ಯ ತುಂಬುವುದು ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು. ಅಲ್ಲಿಗೆ ಬಂದಂತಹ ಸಾಕಷ್ಟು ಸ್ನೇಹಿತರು, ಗಣ್ಯ ವ್ಯಕ್ತಿಗಳು, ರಾಜಕೀಯ ರಂಗದವರು ವಿಜಯ ರಾಘವೇಂದ್ರ ಅವರ ಹತ್ತಿರ ಡೈರೆಕ್ಟಾಗಿ ಬಂದು ಒಂದು ಹಗ್ ಮಾಡಿ ಧೈರ್ಯವನ್ನು ತುಂಬಿದ್ದಾರೆ. ಅದೇ ರೀತಿಯಾಗಿ ಅಶ್ವಿನಿ ಮೇಡಮ್ ಕೂಡ ಬಂದು ಧೈರ್ಯವನ್ನು ಹೇಳಿದರು, ಪಕ್ಕದಲ್ಲಿಯೇ ಸ್ವಲ್ಪ ಹೊತ್ತು ನಿಂತಿದ್ರು. ಇವತ್ತು ಕೂಡ ಕಾಲ್ ಮಾಡಿ ಮಾತನಾಡಿಸಿದ್ದಾರೆ, ಮಗನ ಬಗ್ಗೆ ವಿಚಾರಿಸಿದ್ದಾರೆ, ಪೂಜೆ ಮಾಡಿರುವುದರ ಬಗ್ಗೆ ಮಾತನಾಡಿಸಿದರು, ಹೇಗಿದೆಯಾ, ಊಟ ತಿಂಡಿ ಮಾಡ್ತೀಯಾ ಎಲ್ಲವನ್ನು ಕೂಡ ಕೇಳಿದರು. ಅಪ್ಪು ಮಾಮ ಮತ್ತು ಅಶ್ವಿನಿಯವರಿಗೆ ವಿಜಯ ರಾಘವೇಂದ್ರ ಕಂಡ್ರೆ ಎಲ್ಲಿಲ್ಲದ ಪ್ರೀತಿ. ಅಪ್ಪು ಅವರೇ ಇನ್ಸ್ಪಿರೇಷನ್ ಆಗಿದ್ದರು ವಿಜಯ ರಾಘವೇಂದ್ರ ಅವರಿಗೆ. ಹಾಗಾಗಿ ಸಾಕಷ್ಟು ಉತ್ತಮವಾದಂತಹ ಮೆಸೇಜ್ಗಳನ್ನು ವಿಜಯ ರಾಘವೇಂದ್ರ ಅವರು ಪಡೆದುಕೊಳ್ತಾ ಇದ್ರು. ಈಗ ಅಶ್ವಿನಿ ಮೇಡಮ್ಗೆ ವಿಜಯ ರಾಘವೇಂದ್ರ ಅಂದರೆ ತುಂಬಾ ಇಷ್ಟ. ಸ್ಪಂದನಾ ವಿಜಯ ರಾಘವೇಂದ್ರ ಅವರ ಕ್ಯೂಟ್ ಕಪಲ್ ಅಂತ ಸಾಕಷ್ಟು ಬಾರಿ ಹೇಳ್ತಾ ಇದ್ರು. ಸಾಕಷ್ಟು ಫಂಕ್ಷನ್ ಆಗಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಮೀಟ್ ಆಗ್ತಾ ಇದ್ರು. ಸೊ ಹೀಗಾಗಿ ಸ್ಪಂದನ ಅವರನ್ನು ಅಶ್ವಿನಿ ಮೇಡಮ್ ತುಂಬಾ ಮಿಸ್ ಮಾಡಿಕೊಳ್ತಿದ್ದಾರೆ. ಧೈರ್ಯವನ್ನು ತುಂಬಿದ್ದಾರೆ ವಿಜಯ ರಾಘವೇಂದ್ರ ಅವರಿಗೆ. ಸದಾ ಯಾವಾಗಲೂ ಸಪೋರ್ಟ್ ಆಗಿ ನಿಂತಿರ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಕಾನ್ಫಿಡೆನ್ಸ್ ತುಂಬಿದ್ದಾರೆ ವಿಜಯ ರಾಘವೇಂದ್ರ ಅವರಿಗೆ. ಸೊ ದಿನೇ ದಿನೇ ಸ್ವಲ್ಪ ಸ್ವಲ್ಪವಾಗಿ ಚೇತರಿಸಿಕೊಳ್ಳಬೇಕಾಗಿದೆ. ಸಡನ್ನಾಗಿ ಇದರಿಂದ ಹೊರಬರಲು ತುಂಬಾ ಕಷ್ಟ. ಆ ನೋವು ತುಂಬಾ ಕಾಡ್ತಾ ಇರುತ್ತೆ, ಪ್ರತಿದಿನ ಕಣ್ಣೀರು ಅಂತಲೇ ಹೇಳ್ಬೋದು. ತುಂಬ ತಿಂಗಳುಗಳೇ ಬೇಕು ಇದರಿಂದ ಹೊರಬರೋಕೆ.